ವಿರಜಪೇಟೆ ಕದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಮೇರಿ ಗ್ರಾಮ 4ನೇ ಮೈಲು ಗ್ರಾಮದ ಗದ್ದೆಗಳಲ್ಲಿ ನಾಟಿ ಮಾಡಿದ್ದ ಭತ್ತದ ಪೈರು ಮತ್ತು ನಾಟಿಗೆ ಅಣಿಯಾಗಿದ್ದ ಸಸಿಮಡಿಗಳು ವರುಣನ ಅವಕೃಪೆಯಿಂದ ನದಿಪಾಲಾಗಿದೆ. ಬೆಳೆಹಾನಿಯಿಂದಾಗಿ ಈ ಭಾಗದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. 2 ದಿನಗಳಿಂದ ಎಡೆಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಯ ಪರಿಣಾಮ ಗದ್ದೆಗಳಲ್ಲಿ ಸುಮಾರು 10 ಅಡಿಗಳವರೆಗೆ ಮಳೆ ಮತ್ತು ನದಿಯ ನೀರು ಸಂಗ್ರಹಗೊಂಡು ನಾಟಿ ಮಾಡಿದ್ದ ಭತ್ತದ ಪೈರುಗಳು ನದಿಯ ಪಾಲಾಗಿದೆ. 4ನೇ ಮೈಲು ಗ್ರಾಮ ಪ್ರದೇಶದ ವತ್ತಿನಲ್ಲಿ ಕದನೂರು ಕಿರು ನದಿ ಹರಿತಾ ಇದೆ. ಮಳೆಯಿಂದ ತೊರೆಗಳು ತೋಡುಗಳು ಹರಿಯುವ ಮಳೆಯ ನೀರು ನದಿಯ ಒಡಲನ್ನು ಸೇರಿ ನದಿಯ ನೀರಿನ ಮಟ್ಟ ಏರಿಕೆ ಕಂಡಿದೆ. ಬಿತ್ತನೆ ಮಾಡಿದ ಭತ್ತದ ಗದ್ದೆಗಳಿಗೆ ನದಿಯ ನೀರು ಹರಿದು ಸಂಪೂರ್ಣ ಜಲಾವೃತಗೊಂಡು ಭತ್ತದ ಪೈರುಗಳು ನದಿಪಾಲಾಗಿವೆ. ಕೆಲವು ದಿನಗಳಿಂದ ಈ ಭಾಗದಲ್ಲಿ ಅತಿವೃಷ್ಟಿ ಅಂದರೆ ರೈತರಿಗೆ ಕಂಡು ಕೇಳಿರುವಂಥ ಮಳೆ ಬೀಳ್ತಾ ಇದೆ. ರೈತರು ಬಿತ್ತನೆ ಬೀಜಗಳನ್ನು ಸಸಿ ಮಳೆಗಳಿಗೆ ಮಾಡಿ ಇದೀಗ ನಾಟಿ ಮಾಡೋ ಹಂತದಲ್ಲಿರುವಾಗ ನಾಟಿ ಮಾಡಿದಂಥ ಕೆಲವು ಜನ ಸುಮಾರು ರೈತರು ನಾಟಿ ಮಾಡಿರ್ತಾರೆ. ಆದರೆ ಈಗ ಪ್ರವಾಹ ಬಂದು ರೈತರ ಗದ್ದೆಗಳೆಲ್ಲ ನೀರಿನಲ್ಲಿ ಹೋಗಡಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನಾಟಿ ಮಾಡುವಂಥ ವ್ಯವಸ್ಥೆ ಇತ್ತು, ಪೈರುಗಳನ್ನು ಕಿತ್ತು ಗುಡ್ಡೆ ಮಾಡಿಟ್ಟಿದ್ದರು. ಈ ಪ್ರವಾಹ ಬಂದು ಆ ಪೈರುಗಳನ್ನೆಲ್ಲ ಕಿತ್ತು ತಗೊಂಡೋಗಿ ನದಿಗೆ ಸೇರಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇಲ್ಲಿ ತುಂಬ ಹರಿವು ಜಾಸ್ತಿ ಇದೆ. ಅದರಿಂದ ರೈತರ ಗೋಳು ನಮ್ಮ ಮಾನ್ಯ ಶಾಸಕರಾದ ಈ ಭಾಗ ಶಾಸಕರಾದ ಪೊನ್ನನವರು ನೇರ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರವನ್ನು ತಿಳಿಸಿ ರೈತರಿಗೆ ಆದಷ್ಟು ಬೇಗ ಪರಿಹಾರವನ್ನು ಒದಗಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಕೈಗೊಳ್ಳಬೇಕಂತೇಳಿ ನಾವು ಆಗಿ ಪೂರ್ಣ ಗಣಪತಿ. ನಮ್ಮದು ಭತ್ತದ ಗದ್ದೆ ಅಂದಾಜು 4.5 ಎಕರೆ ಇದೆ. ಎಲ್ಲ ಮುಳುಗಡೆಯಾಗಿ ಪೈರು ಮಡಿಗಳೆಲ್ಲ ಮುಚ್ಚಿ ಹೋಗಿವೆ. ಒಂದು ಒಳ್ಳೆ ಬಿಟ್ಟ ನೀರು ಕಡಿಮೆ ಆದ ಮೇಲೆ ಏನಾಗ್ತದೋ ನೋಡಬೇಕು. ಅಷ್ಟರವರೆಗೆ ಏನು ಹೇಳಿ ಸಾಧ್ಯ ಪಡ್ಕೊಳ್ಳೋದಿಲ್ಲ. ಅವರಿಗೆ ಆ ಕೂತು ಅಲ್ಲಿ ಮಾಡೋರಿಗೆ ಗೊತ್ತಿರಬೇಕು. ಎ ಸಿ ರೂಮಲ್ಲಿ ಕೂತು ಮಾತಾಡೋರಿಗೆ ಗೊತ್ತಿರಬೇಕು. ಎಲ್ಲೆಲ್ಲಿ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಈಗ ಬೆಂಗಳೂರಲ್ಲಿ ನಾನು ತಿಳ್ಕೊಂಡೆ ಸ್ವಲ್ಪ ಮಳೆ ಇಲ್ಲ ಆರಾಮಾಗಿದ್ದೇವೆ ಅಂತ. ಮೈಸೂರಲ್ಲಿ ಇಲ್ಲ ಅಂಥ ಮಳೆ ಇಲ್ಲ ಅಂಥ ಕಡೆಗಳಿಂದ ಆ ಕೆ ಬಿ ವರ್ಕರ್ಸನ್ನು ಕೊಡಗಿಗೆ ಅಂತೇಳಿ 1-3 ತಿಂಗಳು ಕಾಂಟ್ರಾಕ್ಟ್ ಅವ್ರನ್ನ ಕರ್ಕೊಬೇಕು. ಎಲ್ಲಿದ್ದರೂ ಅವರಿಗೆ ಸರ್ಕಾರ ಸಂಬಳ ಕೊಟ್ಟೇ ಕೊಡ್ತದೆ ಅಲ್ವಾ? ಅವ್ರನ್ನ ಕರ್ಕೊಂಡು ಬರ್ರಿ. ಇಲ್ಲಿ ಲಿಮಿಟೆಡ್ ಒಬ್ಬನಿಗೆ 10 ಈ ಊರಿನ ರೈತರು ಯಾರ್ಯಾರಿಗೆ ಮರ ಬಿದ್ದರೆ ಒಂದು ಕಡೆ, ಆನೆ ಬಿದ್ದರೆ ಒಂದು ಕಡೆ, ಕಂಬದ ಡ್ಯಾಮೇಜ್, ಅವ್ರು ಮಾತ್ರ ಏನು ಮಾಡೋದು? ಅದೊಂದು ರಿಕ್ರೂಟ್ಮೆಂಟನ್ನು ಕೂಡ ಸರ್ಕಾರ ಮಾಡಿಕೊಳ್ಬೇಕು. ಆ ಮುಂಜಾಗ್ರತಾ ಕ್ರಮ ಇಟ್ಕೊಳ್ಬೇಕು.